ವಿಶೇಷವಾಗಿ ಕಳೆದ ವರ್ಷ ನಾವು ಕೋವಿಡ್ ಸಂದರ್ಭದಲ್ಲಿ ಆರು ದಿವಸ ಪರೀಕ್ಷೆ ಮಾಡಿದ್ವಿ. ಈ ವರ್ಷ ಎರಡನೇ ಅಲೆ ಜಾಸ್ತಿ ಆದಾಗ ಸಿಬಿಎಸ್ಇ ಬೇರೆ ರಾಜ್ಯಗಳು ಎಲ್ಲರೂ ಕೂಡ ಕ್ಯಾನ್ಸಲ್ ಮಾಡಿದಾಗ ನಾವು ಇಲ್ಲೂ ಕೂಡ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಿದ್ವಿ. ನಮ್ಮ ದೇಶದಲ್ಲಿ ಕೇರಳ, ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ ಈ ರಾಜ್ಯಗಳು ಮಾತ್ರ ಬಿಫೋರ್ ಮಾರ್ಚ್ ಎಕ್ಸಾಮ್ ಮಾಡಿದೆ. ಸೆಕೆಂಡ್ ವೇವ್ ಶುರುವಾಗಿಂತ ಮುಂಚೆ ಕೇರಳ, ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ ಇನ್ನೊಂದೆರಡು ರಾಜ್ಯದಲ್ಲಿ ಅರ್ಧ ಬರ್ಧ ಪರೀಕ್ಷೆಗಳು ಆಗಿದೆ. ಕರ್ನಾಟಕ ಮಾತ್ರ ಈ ಸೆಕೆಂಡ್ ವೇವ್ ಮುಗಿಯ ಹಂತದಲ್ಲಿ ಲಾಕ್ಡೌನ್ ತಡೆದ ಮೇಲೆ ಪರೀಕ್ಷೆ ಮಾಡಿದ ರಾಜ್ಯ. ಸೊ ಹೋದ ಸಲಕ್ಕಿಂತ ಈ ಸಲ ನಮಗೆ ವಿಶೇಷವಾದ ಒಂದಷ್ಟು ಕ್ರಮಗಳನ್ನ ತಗೊಳ್ಳೋ ಅಗತ್ಯ ಬಂತು. ಸೊ ಈ ಬಾರಿ ಕೂಡ ನಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆಯ ಯಶಸ್ಸಿನಲ್ಲಿ ಏನೇನು ಕಾರ್ಯ ಒಳಗೊಂಡಿತ್ತು, ಏನೇನು ಯಶೋಗಾಥೆಗಳು ಬಂತು ಅದನ್ನೆಲ್ಲ ಸಂಕಲನ ಮಾಡಿ ನಾವು ಯಶೋಗಾಥೆ ಅಂತ ಒಂದು ಪುಸ್ತಕ ತರ್ತಾ ಇದ್ದೀವಿ. ಅದನ್ನು ಕೂಡ ಪರೀಕ್ಷೆ ಫಲಿತಾಂಶದ ಜೊತೆಗೆ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಯಶೋಗಾಥೆ ಅಂತ ಒಂದು ಬರ್ತೀವಿ. ಯಾಕಂದ್ರೆ ಇದೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ರೆಫರೆನ್ಸ್ ಪಾಯಿಂಟ್ಸ್ ಆಗುತ್ತೆ. ಏನೇನು ಮಾಡಿದ್ರು, ಎಷ್ಟು ಸೆಂಟರ್ ಮಾಡಿದ್ರು. ನಾನು ನೋಡಿ ನಿನ್ನೆ ಮೊನ್ನೆ ರಜೆ ಆಗಿದೆ. ನಮ್ಮ ಸಿ ಪಿ ಐ ಅವರು ಎಲ್ಲ ಡಿಡಿಪಿಗಳ ಜೊತೆ ಜೂಮ್ ಕಾನ್ಫರೆನ್ಸ್ ಮಾಡಿದ್ರು. ಡಿಡಿಪಿಗಳು ಬಿಇಒಗಳ ಜೊತೆ ಮಾಡಿದ್ದಾರೆ. ಎಸ್ಎಲ್ಸಿ ಬೋರ್ಡ್ ಡೈರೆಕ್ಟರು ಡಿಡಿಪಿಗಳ ಜೊತೆ ಜೂಮ್ ಕಾನ್ಫರೆನ್ಸ್ ಮಾಡಿದ್ದಾರೆ. ನಾನು ಎರಡು ಬಾರಿ ಪ್ರತಿ ಡಿಡಿಪಿ ಜೊತೆ ಫೋನ್ ಅಲ್ಲಿ ಮಾತಾಡಿದ್ದೀನಿ. ಏನ್ ಪರಿಸ್ಥಿತಿ ನಿಮ್ ಜಿಲ್ಲೆದು, ಮಳೆ ಹೇಗಿದೆ, ನೀವು ಯಾರು ಕೂಡ ಮೈ ಮರಿಬಾರ್ದು, ಮೊದಲ ದಿವಸ ಪರೀಕ್ಷೆ ಚೆನ್ನಾಗಾಯ್ತು ಅಂತ ಮೈ ಮರಿಬಾರ್ದು, ಒಂಚೂರು ಕೂಡ ಎಚ್ಚರ ತಪ್ಪಬಾರ್ದು. ಸೊ ಈ ರೀತಿ ನಾವು ಮಾಡಿದೀವಿ. ಇವತ್ತು ಪರೀಕ್ಷೆ ಯಶಸ್ವಿಯಿಂದ ಆಗಿದೆ. ಎಲ್ಲೂ ಕೂಡ ಅವಘಡ ಆಗದೇನೆ ಆ ಮಕ್ಕಳೆಲ್ಲರೂ ಕೂಡ ಆರೋಗ್ಯವಾಗಿರಲಿ. ಹತ್ತು ದಿವಸ ಇನ್ನೊಂದು 18 ದಿವಸದಲ್ಲಿ ಫಲಿತಾಂಶನೂ ಕೂಡ ಬರುತ್ತೆ. ಸೊ ಅವರೆಲ್ಲರೂ ಕೂಡ ಅವನ ಮುಂದಿನ ದಾರಿನಲ್ಲಿ ಹೋಗ್ಲಿಕ್ಕೆ ಸಜ್ಜಾಗ್ಲಿ. ಸೊ ಅದಕ್ಕೆ ಸರ್ಕಾರ ಪೂರ್ತಿ ಅವ್ರ ಜೊತೆ ಇರುತ್ತೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯಕರ್ತರು ಧನ್ಯವಾದ ಹೇಳ್ತೇನೆ. ವಿಶೇಷವಾಗಿ